आनेकल तालूकु बिल्लापुर ग्राम पंचायत लसिके कोरते तीव्रवागिदे। इल्ली सुमारु 10,000 जनसंख्य इल्लियवरेगू केवल 1,000 1,500 जनरिगे मात्र लसिके नीडलागिदे एन्नुत्तारे ग्राम पंचायती अध्यक्षरु हागू सदस्यरु। ई पंचायती व्याप्तिगे 3 हळ्ळिगळु बरलिवे। अदरल्ली अडिगार कल्लळ्ळियल्ली वैक्सीन जन मुंदे बरुत्तिल्ला। ಇದಕ್ಕೆಲ್ಲ ಅಧ್ಯಕ್ಷರು ಆ ಭಾಗದ ಸದಸ್ಯರೇ ಉತ್ತರಿಸಬೇಕಿದೆ। ಇಲ್ಲಿ ಪಿಡಿಒ ಅಧ್ಯಕ್ಷರು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಯ ನಡುವಿನ ಹೊಂದಾಣಿಕೆಯ ಕೊರತೆ ಮೇಲ್ನೋಟಕ್ಕೆ ಕಾಣುತ್ತಿದೆ। ಪಂಚಾಯಿತಿಯ ನಿರ್ಲಕ್ಷ್ಯತನದಿಂದ ಬಿಲ್ಲಾಪುರ ಗ್ರಾಮದ ಜನ ಲಸಿಕೆ ಬೇಕು ಲಸಿಕೆ ಎಂದು ಪರೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ। ಎಷ್ಟು ವ್ಯಾಕ್ಸಿನೇಷನ್ ಮಾಡಿಸಿದ್ರಾ? ಎಲ್ಲ 10,000 ಇದ್ದಾರೆ ಸರ್, 10,000 ಇದ್ದಾರೆ, 1,000 ಚಿಲ್ಲರೆ ಕೊಟ್ಟಾರೆ ಅಷ್ಟೇ ಮೇಡಂ। ಮುನು ನಾವು ಹೇಳ್ತಾ ಇದ್ದೀವಿ ಬರೋ ಸಾಲೋದಿಲ್ಲ, ಅಲ್ಲಿ ಇಲ್ಲಿ ಕೊಡಬೇಕು, ನಾವು ಎಲ್ಲ ಇದ್ರ ಪಂಚಾಯತ್ನೂ ಕೊಡಬೇಕು, ನಾವು ಅಂತೀವಿ, ನಾವು ಒಬ್ಬರಿಗೆ ಕೊಡೋಕ್ಕಾಗಲ್ಲ, ಎಷ್ಟು ಬಂದ್ರೆ ಅಷ್ಟು ಕೊಡ್ತೀವಿ ಅಂತಾರೆ। ಮಾಡ್ತಾವ್ರೆ ಸರ್, ಫಸ್ಟ್ ಡೋಸ್ ಸರಿಗಿಲ್ಲ, ಸೆಕೆಂಡ್ ಡೋಸ್ ಇಲ್ಲಿ 1,000 ಕೊಟ್ಟಿದ್ರೆ 10,000 ಜನಕ್ಕೆ ನಾವು ಹೇಳ್ತಾ ಇದ್ದೀವಿ, ಕೇಳಿ ಕೇಳಿ ಹೇಳ್ಕೊಂಡಿದ್ದೀವಿ, ಇಲ್ಲ ಬರ್ಲಿ ಕೊಡ್ತೀವಿ ಕೊಡ್ತೀವಿ ಅಂತ ಅವರೇ ಮಾಡ್ತಾರೆ। ಬಿಲ್ಲಾಪುರದಲ್ಲಿ ಸೆಕೆಂಡ್ ವೇವ್ ಮುಂಚೆ ಅಟ್ಲೀಸ್ಟ್ ಒಂದು 100-150 ಡೋಸ್ ಕೊಟ್ಟಿದ್ದಾರೆ ಬಿಲ್ಲಾಪುರದಲ್ಲಿ, ಮಿಕ್ಕಿದ ನಮ್ಮ ಪಂಚಾಯತಿಗೆಲ್ಲ ಸೇರಿ 150 ಕೊಟ್ಟಿದ್ರು। ಆಮೇಲೆ ಯಾವಾಗ ಈ ಸೆಕೆಂಡ್ ವೇವ್ ಬಂತೋ ಆವಾಗ ಒಂದು ನಮ್ಮ 3 ವಿಲೇಜ್ಗೂ ಸೇರಿ ಒಂದು 1,000ದಿಂದ 1,200 ವ್ಯಾಕ್ಸಿನ್ ಕೊಟ್ಟಿದ್ದಾರೆ। ನಾವು ಶೀಲಾ ಡಾಕ್ಟರ್ ಅವ್ರಿಗೆ ಫೋನ್ ಮಾಡಿದ್ರೆ ಅಯ್ಯಮ್ಮ ಬೇರೆ ಎಲ್ಲ ಊರು ಕವರ್ ಮಾಡ್ಬೇಕು ಸರ್, ನಾವು ಆ ಕವರ್ ಆದ್ಮೇಲೆ ಬರ್ತೀವಿ ಅಂತ ಹೇಳಿದ್ರೆ ನಾವು ದಿನಕ್ಕೆ 8 ದಿನ ಮುಗಿದ ಫೋನ್ ಮಾಡ್ತೀವಿ ಮೇಡಮ್ಗೆ, ಯಾವ್ರಿ ವೀಕ್ ಇಲ್ಲ ಅಂದ್ರೆ ಹತ್ತಿರ ಫೋನ್ ಮಾಡಿ ಅವ್ರಿಗೆ ಏನಮ್ಮ ಅಪ್ಡೇಟ್ಸು ಕೇಳಿದ್ರೆ ಸರ್ ಇವತ್ತು ಕಳಿಸಿ ನಾಳೆ ಕಳಿಸಿ ಅಂದ್ರೆ ನಾವಿಲ್ಲಿ ಜನಕ್ಕೆ ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ। ಫಸ್ಟ್ ಡೋಸ್ ನಮ್ಮ ಬಿಲ್ಲಾಪುರದಲ್ಲಿ ಹಾಕಿ ಆಲ್ರೆಡಿ 90-95 ಡೇಸ್ ಆಗಿದೆ। ಪ್ರತಿಯೊಬ್ಬರು ಕೆಲವರು ಮುದುಕಿರ್ತಾರೆ, ಅಲ್ಲಿ ಹೋಗಕ್ಕೆ ಆಗದಿರೋರು ಇರ್ತಾರೆ, ಕೆಲವರು ಅಂಗವಿಕಲರು ಇರ್ತಾರೆ, ಅವ್ರಿಗೆಲ್ಲ ಊರಲ್ಲಿ ಒಂದು ಕ್ಯಾಂಪ್ ಹಾಕಿ ಅಂತ ಹೇಳ್ತಾ ಇದ್ದೀವಿ, ಅವ್ರು ಯಾವುದೇ ರೆಸ್ಪಾನ್ಸ್ ಇಲ್ಲ ಸರ್। ಆಯ್ತು ಸರ್, ವ್ಯಾಕ್ಸಿನ್ ಬಂದಾಗ ನಾವು ಹೇಳ್ತೀವಿ ಅಂತ, ವ್ಯಾಕ್ಸಿನ್ ಬರ್ತಾನೆ ಇದೆ, ಮುಗಿಲು ಕೊಡ್ತಾ ಇದ್ದಾರೆ, ಸಂಚಾಪುರ ಕೊಡ್ತಾ ಇದ್ದಾರೆ, ಇಲ್ಲಿ 12 ಪಂಚಾಯತಿ ಕೊಡ್ತಾ ಇದ್ದಾರೆ, ಅವ್ರು ಬಿಲ್ಲಾಪುರ ಪಂಚಾಯತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಎಷ್ಟೇ ರೆಸ್ಪಾನ್ಸ್ ಮಾಡಿದ್ರು ನಮ್ಮ ಪಂಚಾಯತಿಯಿಂದ ಲೆಟರ್ ಕೊಟ್ಟಿದ್ದಾರೆ, ಪಿಡಿಒ ಸಾಹೇಬರು ಒಂದು 5-6 ಸಲ ಲೆಟರ್ ಕೊಟ್ಟಿದ್ದಾರೆ, ಯಾವುದೇ ರೆಸ್ಪಾನ್ಸ್ ಇಲ್ಲ। ನಾವು ತಾಸಿನ ಜಿಲ್ಲಾ ಸರ್ಕಾರದಿಂದಲೂ ಅಪ್ಡೇಟ್ ಮಾಡ್ತಿದ್ದೀವಿ, ಆಗಲೂ ರೆಸ್ಪಾನ್ಸ್ ಇಲ್ಲ। ಅಯ್ಯಮ್ಮ ವ್ಯಾಕ್ಸಿನ್ ನಮ್ಗೆ ಬರ್ತಾರೆ, ವ್ಯಾಕ್ಸಿನ್ ಶಾರ್ಟೇಜ್ ಅಂತ ನಾವಿಲ್ಲಿ ಜನಗಳಿಗೆ ಈ ತರ ಶಾರ್ಟೇಜ್ ಇದೆ ಅಂತ ಹೇಳೋಕ್ಕಾಗಲ್ಲ। ಫಸ್ಟ್ ಡೋಸ್ ಮಾತ್ರ ಆಗಿದೆ ಸರ್, ಸೆಕೆಂಡ್ ಡೋಸ್ ಬಾಬಾ ಜನಗಳು ಕೆಲವರು ಇಲ್ಲಿಂದ ಸಂಚಾರ ಹೋಗೋದು ಕಷ್ಟ ಇದೆ, ಅವ್ರು ಹೋಗಿ ಅಲ್ಲಿ ಇದು ಮಾಡಿದ್ರೆ ವೆಯ್ಟ್ ಮಾಡಬೇಕು, ಓಕೆ ವೆಯ್ಟ್ ಮಾಡೋ, ವ್ಯಾಕ್ಸಿನ್ ಸಿಕ್ಕಿದ್ರೆ ಓಕೆ, ಅಲ್ಲಿ ಹೋದ್ರೂ 5-10 ಟೋಕನ್ ಕೊಡ್ತಾರೆ, ಬೇರೆ ವಿಲೇಜಸ್ಗೆಲ್ಲ 20-30 ಟೋಕನ್ ಕೊಡ್ತಾರೆ, ಬಿಲ್ಲಾಪುರ ಪಂಚಾಯತಿಯವರು 5 ಟೋಕನ್ ಕೊಡ್ತಾ ಇಲ್ಲ। ನಾವು ಇದು ಯಾರ ಹತ್ರ ಹೇಳೋದಕ್ಕೂ ನಮ್ಗೆ ಗೊತ್ತಾಗ್ತಾ ಇಲ್ಲ, ಪ್ರತಿಯೊಬ್ಬರು ತಹಸೀಲ್ದಾರಿಂದ ಎಲ್ಲರಿಗೂ ಅಪ್ಡೇಟ್ ಮಾಡ್ತಾ ಇದ್ವಿ, ಆದರೆ ರೆಸ್ಪಾನ್ಸೇ ಇಲ್ಲ ನೋಡಿ। ಇವಾಗ ನಿನ್ನೆ ವ್ಯಾಕ್ಸಿನ್ಗೆ ರೆಡಿ ಮಾಡಿದ್ದಾರೆ, ನೈಟ್ ನಮ್ಗೆ 8 ಗಂಟೆಗೆ ಅಪ್ಡೇಟ್ ಮಾಡಿದ್ದಾರೆ, ನಾವು ಯಾರು ಹೆಂಗೆ ಹೇಳೋಕ್ಕಾಗುತ್ತೆ ಜನಗಳಿಗೆ? ಕೆಲಸಕ್ಕೆ ಹೋಗೋರು ಇರ್ತಾರೆ, ಇದು ಗಾರ್ಮೆಂಟ್ಸ್ ಇದೆ, ಅದರಿಂದ ಸ್ಕೂಲ್ ಇದೆ, ಹೋಗೋ ಜನಗಳಿಗೆಲ್ಲ ರಾತ್ರಿ ಅಪ್ಡೇಟ್ ಮಾಡಿಬಿಟ್ರೆ ಬೆಳಿಗ್ಗೆ ಯಾವ ಥರ ಮಾಡೋಕ್ಕಾಗುತ್ತೆ? ಇದೆಲ್ಲ ಡಾಕ್ಟರ್ ಅವ್ರು ಯೋಚನೆ ಮಾಡಿ ಒಂದು ದಿವಸ 2 ದಿವಸ ಮುಂಚೆ ಪಂಚಾಯತಿ ತಿಳಿಸಿದ್ರೆ ಅದಕ್ಕೆ ಏನಿದೆಯೋ ಪ್ರೊಸೀಜರ್ನ ಮಾಡ್ಬೋದು। ನೀವು THO ಗಮನಕ್ಕೆ ತಂದಿದ್ದೀರಾ ಸರ್? ಎಲ್ಲರಿಗೂ ಮಾಡಿದ್ದೀವಿ ಸರ್, ಎಲ್ಲರಿಗೂ ಅಪ್ಡೇಟ್ ಮಾಡ್ತಾ ಇದ್ದೀವಿ, ಅದ್ರಾಗ ಈ ಕಡೆಯಿಂದ ಸರ್ಜಾಪುರದಿಂದ ಯಾವುದೇ ರೆಸ್ಪಾನ್ಸ್ ನಮ್ಗೆ ಸಿಗ್ತಾ ಇಲ್ಲ। ನಮ್ಮ ಶೀಲಾ ಡಾಕ್ಟರ್ ಹೇಳ್ತಾರೆ ಆಯ್ತು ಸರ್ ರೆಡಿ ಮಾಡ್ತೀವಿ ಸರ್ ಅಷ್ಟೇ, ಏನಾದರೂ ಕೇಳಿದ್ರೆ ಸರ್ ವ್ಯಾಕ್ಸಿನ್ ಶಾರ್ಟೇಜ್ ವ್ಯಾಕ್ಸಿನ್ ಶಾರ್ಟೇಜ್ ನಾವು ಜನಗಳು ನಂಗೆ ಹೇಳೋಕ್ಕಾಗಲ್ಲ। 84 ಡೇಸ್ ಆದಮೇಲೆ ಪ್ರತಿಯೊಬ್ಬರು ಮೊಬೈಲ್ಗೂ ಮೆಸೇಜ್ ಬರುತ್ತೆ, ಆ ಮೆಸೇಜ್ ಬಂದು ಡೈಲಿ ಪಂಚಾಯತಿಯಲ್ಲಿ ತೋರಿಸ್ತಾರೆ, ಏನು ಸರ್ ಮೆಸೇಜ್ ಬರ್ತಾ ಇದೆ ಯಾರಿಗೂ ವ್ಯಾಕ್ಸಿನ್ ಆಗ್ತಾ ಇಲ್ಲ ಅಂತ, ನಾವು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಹೋಗ್ತಾರೆ ಹೌದು ಸರ್, ಬಹಳ ಕಮ್ಮಿ ಆಗಿರೋ ಪಂಚಾಯತ್ ಅಂದ್ರೆ ಬಿಲ್ಲಾಪುರ ಗ್ರಾಮ ಪಂಚಾಯತಿ, ಅದರಲ್ಲಿ ಎರಡನೇ ಮಾತಿಲ್ಲ। ನೀವು ಸಂಬಂಧ ಅಧಿಕಾರಿಗಳು ಏನ್ ಹೇಳಕ್ ಇಷ್ಟಪಡ್ತೀರಾ? ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೆ ಸರಿ ಸರ್ ಮಾತಾಡ್ತೀನಿ ಕಳಿಸ್ತೇನೆ ಅಂತ ಹೇಳ್ತಾರೆ, ಮತ್ತೆ ಏನು ಅದಕ್ಕೆ ಉತ್ತರ ಕೊಡಲ್ಲ ಅವರು। ನಿಮ್ಮ ಹೆಸರು? ನಮ್ಮ ಹೆಸರು ಯೋಗೇಶ್ ಅಂತ, ಬಿಲ್ಲಾಪುರ ಗ್ರಾಮ ಪಂಚಾಯತಿ ಸದಸ್ಯರು।